ಬೀದರ್ ಜಿಲ್ಲೆಯ ಬಾಲ್ಕಿ ಯುವಕ ನಾಪತ್ತೆ. ಎಸ್ಐಟಿ ವಶದಲ್ಲಿದ್ದಾನೋ ಎಲ್ಲಿದ್ದಾನೋ ಗೊತ್ತಿಲ್ಲ. ನನ್ನ ಮಗ ಅಮಾಯಕ, ಯುವಕನ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿಯ ಆ ಯುವಕ ನಾಪತ್ತೆಯಾಗಿದ್ದು ಆತ ಎಸ್ಐಟಿ ವಶದಲ್ಲಿದ್ದಾನೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಎಸ್ಐಟಿ ವಶದಲ್ಲಿದ್ದಾನೆ ಅಂತ ಯುವಕನ ತಾಯಿ ಹೇಳ್ತಾ ಇದ್ದಾರೆ. ದಿನೇ ದಿನೇ ಒಂದು ರೀತಿಯ ತಿರುವು ಪಡ್ಕೋತಾರಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತ ಆವತ್ತು ಸಿಡಿಯಲ್ಲಿ ಇದ್ದಾಳೆ ಅನ್ನುವಂಥ ಯುವತಿ ಏನು ಸಂತ್ರಸ್ತಿದ್ದಾಳೆ, ಅಥವಾ ಯುವಕ ಇದ್ದಾನೆ ಅವರು ಗೆಳೆಯನಾಗಿದ್ದ ಅನ್ನುವಂಥ ಆ ದೃಷ್ಟಿಯಿಂದ ಅವರು ಈ ಭಾಗಿಯಾಗಿರ್ಬೋದು ಅನ್ನೋ ದೃಷ್ಟಿಯಿಂದ ಕರ್ಕೊಂಡು ಹೋಗಿರುವಂಥದ್ದು. ಹಾಗಾಗಿ ಜೊತೆಗೆ ನಾವು ತಾಯಿ ಜೊತೆ ಇದ್ದಾರೆ, ಅವ್ರ ತಾಯಿ ನಿಜಕ್ಕೊಂದು ರೀತಿಯ ಒಂದು ರೀತಿಯ ಅಸಮಾಧಾನ ವ್ಯಕ್ತಪಡಿಸ್ತಾರಂಥದ್ದು. ಈಗ ಅವರೇ ಕೇಳೋಣ, ಯಾವ ರೀತಿಯ ಒಂದು ಎಸ್ಐಟಿ ತಂಡ ಬಂತು, ಕರ್ಕೊಂಡು ಹೋಗ್ತು, ಏನಾದ್ರೂ ಹೇಳಿತ್ತಾ ಇಲ್ವಾ ಅನ್ನೋಂಥದ್ದು. 11 ಸಾಯಂಕಾಲ 5:30 ಸರ್, ನಾ ಮಠಕ್ಕೆ ಲಿಂಗ ಬೆಳ್ಕೊಳಕ್ಕೆ ಹೋಗಿನಿ. ನಂಗೆ ಏನು ಮಾತಾಡಲ ಬರಲ್ಲ ಸರ್, ನಾ ಏನು ಮಾಡ್ಬೇಕ್ರಿ? ನಮ್ಮ ಇಂಥವೆಲ್ಲ ಮಾತಾಡಿ ನಂಗೆ ಗೊತ್ತಿಲ್ಲ ಸರ್. ನಮ್ಮ ಮಗನಿಗೆ ನಾ ಬಂಗಾರ ಬೆಳೆಸಿದಂಗೆ ಬೆಳೆಸಿನಿ ಸರ್. ಮಠಕ್ಕೋಗಿ ಬರೋದ್ರೊಳಗೆ ನಮ್ಮ ಮಗನಿಗೆ ಕರ್ಕೊಂಡು ಹೋಗ್ಯಾನ ಗುರು ಕೋಲ್ಡ್ ಡ್ರಿಂಕ್ಸ್ ಮುಂದೆ ಥಮ್ಸಪ್ ಕೊಂಡು ಕುಂದು ನಿಂತಾರಂತ ಬರಲ್ಲೇ ಸಡಲ್ನೇ ಕರ್ಕೊಂಡು ಹೋಗ್ಯಾರ ಸರ್. ನಾ ಮನೆ ಮಲ್ಕೊಂಡಿದ್ದೆ, ಮಮ್ಮಿ ಮಮ್ಮಿ ಅಂತವ ಎಬ್ಸೆ ಇಲ್ಲ, ಇಬ್ಬರು ಬಂದರು, ಇಬ್ಬರಿಗೆ ಕರ್ಕೊಂಡು ಹೋಗ್ಯಾರ ಸರ್. ನಮ್ದು ಏನೂ ತಪ್ಪಲ್ಲ, ನನ್ನ ಮಗಂದು 7 ಅಣಿ ಒಟ್ಟು ಏನೂ ಇಲ್ಲ. ನನ್ನ ಮಗನಿಗೆ ಬಂಗಾರಕ್ಕೆ ಕುಂದು ಬಂದಂಗೆ ಬಂದು ಸರ್, ಟೆಂಕ ಕುಂತಂಗೆ ಕುಂತು ಸರ್. ನನ್ನ ಮಗಂದು ನಾ ಇಷ್ಟು ಹೆಮ್ಮೆಲಿನ ಕೆಲಸ ಮಾಡಿ ಬಾಂಡೆ ತಿಕ್ಕಿ ನಾ ಏನೇನೋ ಕಷ್ಟಪಟ್ಟಿದ್ದೆ, ನಮ್ಮ ಮನೆಗೆ ಎಲ್ಲರಿಗೂ ಕುನದ, ನನಗೆ ಯಾಕಿಂತದ್ ಬಂತು, ನನ್ನ ಮಗನಿಗೆ ಯಾಕಿಂತದ್ ಬಂತು, ನನಗೆ ಏನೂ ಗೊತ್ತಿಲ್ಲ ಸರ್. ನಮ್ಗೆ ಏನು ಹೇಳಿಲ್ಲ ಸರ್, ಸುಮ್ ಸುಮ್ನೆ ಕರ್ಕೊಂಡು ಹೋಗ್ಯಾರ. ನಮ್ಮ ಮಗನಿಗೆ ಹೇಳಬೇಕಿತ್ತಿಲ್ಲ ಸರ್. ನಿಮ್ಮ ಮಮ್ಮಿ ಎಲ್ಲಾರ ನಿಮ್ಮ ಮಮ್ಮಿ ಕೇಳಬೇಕಾಯ್ತದ, ಆಜು ಬಾಜು ಗಲ್ಲೆ ಕೇಳಬೇಕು, ದೊಡ್ಡೆ ಕೇಳಬೇಕು, ಭಾಳ ಮಂದಿ ಇರೋ ಸರ್, ಅವರಿಗೆಲ್ಲ ಕೇಳಬೇಕಲ್ರಿ. ಕೇಳದೇನೆ ಕರ್ಕೊಂಡು ಹೋಗ್ಯಾರ. ನಮ್ಮ ಮನೆಗೆ ಗಣಸೂರು ಇಲ್ಲ, ಯಾರಿಲ್ಲ, ನಾ ತಾಯಿ ಮಗ ಒಂದು ಗುಡ್ರದಾಗ ಬದುಕ್ಲತ್ತಿದ್ದೆವು. ಬೆಂಗಳೂರು ಊರ, ನನ್ನ ಮಗ ನೌಕರಿ 2 ನೌಕರಿ ಮಾಡ್ಲತ್ತಾನ. ಈಗ ಇವರು ಇಬ್ಬರು ಬಂದರು, ಬುಳ್ಳ ಸರರು ಇವರು ಸರರು ಬಂದಾರಂತೇಳಿ ನಾ ಎಷ್ಟು ಇದ್ರದಿಂದ ಧೈರ್ಯದಿಂದ ಮಾತಾಡ್ಲತ್ತೀನಿ ಸರ್. ನನಗೆ ಏನೂ ಗೊತ್ತಿಲ್ಲ. ನಮ್ಮ ಹುಡುಗಿ ಏನೋ ಅವ್ರ ಜೊತೆ ಫ್ರೆಂಡ್ ಇದ್ರ, ಏನು ಕೆಲಸ ಮಾಡ್ತೀವಿ ಒಂದೇ ಕಡೆ? ಈಗ ಒಂದೇ ಕಡೆ ಕೆಲಸ ಇಲ್ಲ ಸರ್. ಆಕೆ ಒಂದು ಆಫೀಸ್ನಾಗ, ಇವ ಒಂದು ಆಫೀಸ್ನಾಗ ಕೆಲಸ ಮಾಡ್ತೀರಿ ಸರ್, ಅಷ್ಟೇ ಖರೆ. ಫ್ರೆಂಡ್ಸ್ ಸರ್, ಹಾಂ ಫ್ರೆಂಡ್ಸ್ ಅಂದ್ರೂ ಸುಮ್ಮನೆ ಹೋಗೋದು ಬರೋದ್ರಾಗೆ ಕುನ ಸರ್. ಅವರು ಇವರು ಏನು ಸಂಬಂಧ ಇಲ್ಲ ಅವರಿಗೆ. ಈ ಸಂಬಂಧ ಯಾಕಿರ್ತದೆ ಸರ್? 2 ಐತಿವ ಡ್ಯೂಟಿ ಮಾಡ್ಲತ್ತು ಕಾಲೇಜ್ ಮುಗಿಯಡ. ನಮ್ಮ ಮಗಂದು ಅವನಿಗೆ ಹಿಂಗೆ 7 ಅಣಿವಷ್ಟು ಅವನು ಕಡಿ ತಪ್ಪಿಲ್ಲ. ಸುಮ್ಮ ಸುಮ್ಮನೆ ನಿಂತಿ ಜಾಗ ಕರ್ಕೊಂಡು ಹೋಗ್ಯಾರ ಸರ್. ಏನು ಮಾಡ್ಬೇಕು ಇದಕ್ಕೆ ಹೇಳ್ರಿ, ನೀವೇ ಹೇಳ್ರಿ. ಫೋನ್ ಮಾಡಿದ್ರೆ ಏನಾದ್ರು ನಿನ್ನ ಸಾಯಂಕಾಲ ಮಾಡೀನಿ ಸರ್. ನಾ ಇಲ್ಲಿದ್ದ ಮಮ್ಮಿ ಅಲ್ಲಿದ್ದ ಮಮ್ಮಿ ಅಂದ್ರೆ ಮಗ ನೀ ಸುಳ್ಳು ಆಡ್ಲತ್ತಿದ್ದ, ಅವ್ರು ಏನರ ಮಾಡ್ತಾರೆ ನಿನಗೆ ಹಂಗ ಹಿಂಗ ಅಂದ್ರೆ ಇಲ್ಲ ಮಮ್ಮಿ ನೀ ಗಬರಿಸ್ಬೇಡ ಅಂತ ಅಷ್ಟೇ ಹೇಳ್ದು. ನಾ ನಿನ್ನ ನಂಬಲ್ಲಿ ಜಾತ್ರೆ ಇರ್ತದ್ರಿ, ನಮ್ಮ ಮರ್ರು ಅಲ್ಲೇ ಹೋಗಿನ ದೇವರಿಗೆ, ಇವತ್ತು ಮುಂಜಾನೆ ಬಂದೇನ್ರಿ, ಮತ್ತೆ ಬೇರೆ ಕೆಲಸಕ್ಕೆ ಹೋಗಿನ. ಕೇಳಿದ್ರು ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಪೊಲೀಸ್ ಅಂತ ಹೇಳಿದ್ರೆ ಏನಾರು? ಏನು ಹೇಳಿಲ್ಲ, ಬೇಕು ಕೇಳತ್ತಾರ ನಂಬಲ್ಲಿ ಒಂದು ಲಾರ್ಜಿನ ಕೂಡ್ಸ್ಯಾರ ಮಮ್ಮಿ, ಅಲ್ಲೇ ಕುಂತು ಎಲ್ಲ ಕೇಳ್ತಾರ ಮಮ್ಮಿ ನೀ ಏನು ಗಬರಿಸ್ಬೇಡ. ನಂಗೆ ಏನು ಅಲ್ಲತ್ತಿಲ್ಲ, ಅವರು ಊಟ ಪೀಠ ಎಲ್ಲ ಮಾಡಿದ ಒಂದು ರೂಮಿನ ಕೇಳ್ತಾರೆ, ಹಿಂಗೆ ಪಬ್ಲಿಕ್ದಾಗ ಕೇಳಕ್ಕೆ ಬರಲ್ಲ, ನಾ ಸೇಫ್ಟಿನೇ ಇದ್ದು ಮಮ್ಮಿ ಅಂತ ಅಷ್ಟೇ ಹೇಳ್ಯಾನ. ಖರೆ ನಮಗೆ ಕೇಳಲ್ದೇನೆ ಯಾಕೆ ಕರ್ಕೊಂಡು ಹೋದ್ರು ಸರ್? ಮನೆಗೆ ನಾನು ಮಮ್ಮಿ ಅಂತಿದ್ದಲ್ರಿ, ಪಪ್ಪರ ಇಲ್ಲ, ನಮ್ಮಿಂದ ಯಾರೂ ಇಲ್ಲ ಸರ್, ಸಿನಿ ದೋಸ್ತರಿಗೆ ಬಿಟ್ಟು ನಮಗೆ ಯಾರ್ಯಾರಿಲ್ಲ ಸರ್. ನಮ್ಮ ಮಗನ ಎಲ್ಲರಿಗೆ ನೀವು ಎಲ್ಲಿ ಬಿ ಕೇಳ್ಕೊರ್ ಸರ್, ಗಲ್ಲಾಗ ಓಣಿದ ಎಲ್ಲಿ ಬಿ ಕೇಳ್ಕೊರ್, ಅವ್ನ ದೋಸ್ತಿರ್ದ ನಮ್ಮ ದೋಸ್ತ ಇರ್ದಾಗ ನಮ್ಮ ಮಗ ಹೆಂಗ ನಂಬೋದು, ಅವ್ರು ತಾನೇ ಹೇಳ್ತಾರೆ ಸರ್, ನಾ ಹೇಳಲ್ಲ. ಆ ಒಂದು ಏನು ಯುವಕನ ತಾಯಿ ನಿಜಕ್ಕೂ ನೋಡ್ಬೋದು ಯಾವ ರೀತಿಯ ಕಣ್ಣೀರಾಗ್ತಾ ಇದ್ದಾರೆ ಅನ್ನುವಂಥದ್ರೆ, ಪ್ರಮುಖವಾಗಿ ನನ್ನ ಮಗ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಹಾಗಾಗಿ ಒಂದೇನು ಎಸ್ ಐ ಟಿ ತಂಡ ಏನಿತ್ತು ಅದು ಬಂದಿದ್ದಾರೆ ಅನ್ನೋಂಥ ಎಸ್ ಐ ಟಿ ತಂಡ ಕರ್ಕೊಂಡು ಹೋಗಬೇಕಾದ್ರೆ ನಮ್ಗೆ ಹೇಳಬೇಕಾಗಿತ್ತು, ಆದರೆ ಯಾವುದೇ ರೀತಿ ಹೇಳಿಲ್ಲ, ಗಮನಕ್ಕೂ ತಂದಿಲ್ಲ. ಹೀಗಾಗಿ ಕರ್ಕೊಂಡು ಹೋಗಿದ್ದಾರೆ, ಹಾಗಾಗಿ ನಿಜಕ್ಕೂ ಒಂದು ರೀತಿಯ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಕಣ್ಣೀರನ್ನು ಒಂದು ಏನು ತಾಯಿ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ನಾಳೆ ವಿಚಾರಣೆಗೆ ಆ 4 ಮಂದಿ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ. ಎಫ್ಐಆರ್ ವರ್ಗಾವಣೆ ಬಳಿಕ ಎಸ್ಐಟಿ ಮೊದಲ ಮೀಟಿಂಗ್. ಸಿಡಿ ಮಾಸ್ಟರ್ ಮೈಂಡರ್ಗಳ ಅಂದ್ರೆ ಈ ಒಂದು ಸಿಡಿ ಮಾಸ್ಟರ್ ಮೈಂಡ್ಗಳ ಹಿಸ್ಟರಿಯನ್ನ ಎಸ್ಐಟಿ ಟೀಮ್ ಸಂಗ್ರಹಿಸ್ತಾ ಇದೆ. ಇಮೇಲ್ ಮೂಲಕ ಯುವತಿ ಸ್ನೇಹಿತ ಕಿಂಗ್ ಪಿನ್ಗೆ ನೋಟಿಸ್ ಕೊಟ್ಟಿದ್ದು 3 ಮಂದಿ ಸಿಡಿ ಕೋರರು ಜೊತೆಗೆ ಇರುವಂತಹ ಬಗ್ಗೆ ಎಸ್ಐಟಿಗೆ ಮಾಹಿತಿ ಹೋಗಿದೆ. ಈಗಾಗಲೇ 4 ಮಂದಿಗೆ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದೆ. ನಾಳೆ ಹಾಗಾದ್ರೆ ಆ 4 ಮಂದಿ ಸಿಡಿ ಕೋರರು ಹಾಜರಾಗ್ತಾರ? ಎಫ್ಐಆರ್ ವರ್ಗಾವಣೆ ಬಳಿಕ ಎಸ್ಐಟಿ ಮೊದಲ ಮೀಟಿಂಗ್ ಮಾಡ್ತಾ ಇದ್ದು ಸಿಡಿ ಮಾಸ್ಟರ್ ಮೈಂಡ್ಗಳ ಹಿಸ್ಟರಿಯನ್ನ ಎಸ್ಐಟಿ ಸಂಗ್ರಹಿಸಿದೆ.
ಇಮೇಲ್ ಮೂಲಕ ಯುವತಿ ಮತ್ತು ಸ್ನೇಹಿತ ಕಿಂಗ್ ಪಿನ್ಗಳಿಗೆ ನೋಟಿಸ್ ಕೂಡ ಹೋಗಿದ್ದು, ಮೂರು ಮಂದಿ ಸಿಡಿಕೋರರ ಜೊತೆಗೆ ಇರುವಂತಹ ಬಗ್ಗೆ ಎಸ್ಐಟಿಗೆ ಮಾಹಿತಿ ಕೂಡ ಹೋಗಿದೆ. ಹಾಗಾದ್ರೆ ಪ್ರಶ್ನೆ, ಸದ್ಯ ಈ ನಾಲ್ಕು ಮಂದಿ ಕೂಡ ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಹೇಗೆ ಅಂತ.